ಪ್ರೈಸ್ ಗಾಡ್. ಅತಿ ಶ್ರೇಷ್ಠವಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಮ್ಮೆ ತಾನೇ ಈ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಮತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನೇಕ ದಿನಗಳ ನಂತರ ಅದೇ ರೀತಿ ಈ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಸ್ಟೋರೀಸ್ ಎಂಬಂಥ ಎಪಿಸೋಡ್ನ ಹಾಕ್ಲಿಕ್ಕೆ ನಾವು ಬಹಳ ಸಂತೋಷ ಉಳ್ಳವರಾಗಿದ್ದೇವೆ. ಇವತ್ತು ನಾವು ಸ್ವಾರಸ್ಯವಾದ ಕಥೆನ ಕೇಳೋಣ. ಕಥೆಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಆ ಬೆಲ್ ಐಕಾನ್ ತಂದೆ ಇದ್ದಾರೆ. ಬಹಳ ದೊಡ್ಡ ಮನೆಯವರು. ಅವರಿಗೆ ಬಹಳ ಅನೇಕ ಈ ಬಾಳೆಹಣ್ಣಿನ ಗಿಡಗಳು, ಅದೇ ರೀತಿ ಬಾಳೆಹಣ್ಣಿನ ತೋಟ ಬಹಳ ಇದೆ. ಆ ತಂದೆಗೆ ಒಟ್ಟು 6 ಜನ ಮಕ್ಕಳಿದ್ದಾರೆ. 6 ಜನ ಮಕ್ಕಳು ಗಂಡು ಮಕ್ಕಳೇ. ಒಂದೊಂದು ಸಾರಿಯೂ ಆ ಬಾಳೆಹಣ್ಣಿನ ಮರವು ಒಂದು ಸಾರಿಯೂ ಫಲ ಕೊಡುವಾಗ ಅದರಲ್ಲಿ ಬರುವಂಥ ಫಲವನ್ನು ಅದನ್ನು ಅವರು ಮಾರಲಿಕ್ಕೆ ಮಾರ್ಕೆಟ್ಗೆ ಹೋಗುವಾಗ ಅದನ್ನು ಅವರ ಮಕ್ಕಳ ತಲೆಯ ಮೇಲೆ ಒರೆಸಿ ಹೀಗೆ ಒರೆಸ್ತಾರೆ ಎಂಬುದಾಗಿ ನೋಡೋದಾದರೆ, ಚಿಕ್ಕ ಮಗನಿಗೆ ಸಣ್ಣದಾಗಿ, ಅದೇ ರೀತಿ ದೊಡ್ಡ ಮಗನಿಗೆ ಭಾರ ಜಾಸ್ತಿ ಆಗಿರುವಂಥ ಬಾಳೆಹಣ್ಣನ್ನು ಒರೆಸುವಂಥವರಾಗಿದ್ದಾರೆ. ಅದೇ ರೀತಿ ಭಾರ ಜಾಸ್ತಿ ಇರುವಂಥದ್ದನ್ನು ಆ ತಂದೆಯೇ ಹೊತ್ತುಕೊಂಡು ಹೋಗುವಂಥವರಾಗಿದ್ದಾರೆ. ಹೀಗೆ ಅನೇಕ ವರ್ಷಗಳು ಕಳೀತಾ ಇದ್ದಾವೆ. ಆ ತಂದೆಯ ಕೊನೆಯ ಮಗನು ಒಂದು ದಿವಸ ಒಂದು ಸಭೆಗೆ ಸಭಾಪಾಲಕನಾಗಿ ಬರ್ತಾ ಇದ್ದಾನೆ. ಒಂದು ಸಭದಿನದಲ್ಲಿ ಹೀಗೆ ಪ್ರಸಂಗಿಸ್ತಾ ಇದ್ದಾನೆ, ತನ್ನ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನು ಹೀಗೆ ಪ್ರಸಂಗಿಸ್ತಾ ಇದ್ದಾನೆ. ನನ್ನ ತಂದೆ ಹಾಗೆಯೇ ನನ್ನ ದೇವರು ಇದ್ದಾರೆ. ನಮ್ಮ ಬಲಕ್ಕೆ ತಕ್ಕಂತೆ ನಮಗೆ ಕಷ್ಟಗಳನ್ನು ಪಾಡುಗಳನ್ನು ಕೊಡುವಂಥವನಾಗಿದ್ದಾರೆ. ಅದೇ ರೀತಿ ನಮಗೆ ಭಾರವನ್ನು ಹೊರಿಸುವಂಥವನಾಗಿದ್ದಾರೆ. ಅದೇ ರೀತಿ ನಮಗೆ ಎಷ್ಟು ಕಷ್ಟ ಬಂದರೂ ಅದನ್ನು ತಾಳಿಕೊಳ್ಳುವಂಥ ಬಲವು ದೇವರು ನಮಗೆ ಒದಗಿಸುವಂಥವನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾ ಇದ್ದಾರೆ, ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಮತ್ತೆ ಬರೆದು ಸುವರ್ದೆ 14:24 ಹೀಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಯೇಸು ಕ್ರಿಸ್ತನು ಮತ್ತೆ ಬರೆದು ಸುವರ್ದೆ 15:38 ಹೀಗೆ ಹೇಳ್ತಾ ಇದ್ದಾರೆ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಆದ್ದರಿಂದ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಯೇಸು ಕ್ರಿಸ್ತನು ಒಂದೊಂದು ಚಿತ್ತವನ್ನು ಇಟ್ಟಿದ್ದಾರೆ. ಅದಕ್ಕಾಗಿಯೇ ಈತನು ನಾನಿಟ್ಟಿರುವಂಥ ಒಂದು ಚಿತ್ತಕ್ಕೆ ಈತನು ಸರಿಯಾದವನ ಎಂಬುದಾಗಿ ಅರಿತುಕೊಳ್ಳುವುದಕ್ಕಾಗಿ ನಮಗೆ ಒಂದು ಕಷ್ಟಗಳನ್ನು ಕೊಡುವಂಥವನಾಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನೇ ನಮಗೆ ಕಷ್ಟಗಳನ್ನು ಕೊಡುವಂಥ, ಅದೇ ರೀತಿ ಯೇಸು ಕ್ರಿಸ್ತನೇ ಅದನ್ನು ನಾವು ಹೊತ್ತುಕೊಂಡು ಹೋಗಲಿಕ್ಕೆ ನಮಗೆ ಬಲವನ್ನು ಕೊಡುವಂಥನು. ಆದ್ದರಿಂದ ನಂಬಿಕೆಯಿಂದ ಇರೋಣ, ಪ್ರಾರ್ಥಿಸೋಣ, ಆತನ ಬಲಕ್ಕಾಗಿ ಪ್ರಾರ್ಥಿಸೋಣ. ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಈ ಕಥೆ ಮತ್ತು ಈ ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ಈ ಕೊರೋನಾ ಸಮಯದಲ್ಲಿ ಬಹಳ ಸ್ಥಳಗಳಲ್ಲಿ ಬಹಳ ಗಂಭೀರವಾಗಿ ಹರಡುತ್ತಿರುವಂಥ ಈ ಸಮಯದಲ್ಲಿ ನಾವು ನಮ್ಮ ನಮ್ಮ ಮನೆಗಳಲ್ಲೇ ಇರೋಣ. ಅತ್ಯವಶ್ಯಕವಾಗಿ ಹೊರಗೆ ಬರುವುದಾದರೆ ಮಾತ್ರ ನಾವು ಹೊರಗೆ ಬರೋಣ. ಅದೇ ರೀತಿ ನಾವು ಹೊರಗೆ ಬರುವಾಗ ನಮಗೆ ಇರುವಂಥ ಮಾಸ್ಕ್ಗಳನ್ನು ಧರಿಸಿಕೊಂಡು ಹೊರಗೆ ಬರೋಣ. ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿರೋಣ. ಕರ್ತನ ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಅನೇಕ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಬ್ಬ ಮನುಷ್ಯನ ನಿಜವಾದ ಬದಲಾವಣೆ ನಿಜವಾದ